ಸ್ನೇಹಿತರೆ, ಭಾನುವಾರದ ಬೆಳಗಿನ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನಾನು ಈಗ ಸದ್ಯಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನಿಮಗೆ ಗೊತ್ತಿರುವ ಹಾಗೆ ದೋಸೆಗೆ ಅಕ್ಕಿ ನೆನೆ ಹಾಕಿದ್ದು, ಮಗಳದನ್ನು ಮಿಕ್ಸಿ ಮಾಡಿದ್ದು, ಹಿಟ್ ಮಾಡಿದ್ದು ಎಲ್ಲನೂ ನೋಡಿದ್ರಿ ಹಿಂದಿನ ದಿವಸ. ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಮಾರ್ನಿಂಗ್ ದೋಸೆಯನ್ನು ಮಾಡಿ ಮಕ್ಕಳಿಗೆ ನಾನು ಎಲ್ಲರಿಗೆ ಟಿಫನ್ ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಚೊಟ್ಟು ಮೊಟ್ಟು ತನು ಕೂಡ ಇದ್ದಾಳು, ಎಲ್ಲರೂ ಕೂಡ ಕಾರ್ಟೂನ್ ನೋಡ್ಕೊತ ಟಿಫನ್ ಮಾಡಕತ್ತರು. ದೋಸೆ ಅಂತೂ ಸಖತ್ತಾಗಿ ಬಂದಿತ್ತು. ಇದ್ರ ಜೊತೆಗೆ ಚಟ್ನಿ ಮಗಳು ಮಾಡಿದ್ಲು, ಹಾಗೇನೆ ಆಲೂಗಡ್ಡೆ ಪಲ್ಯ ತಂಗಿ ಮಾಡಿಟ್ಟೋಗಿದ್ಲು ಆಲ್ರೆಡಿ. ನಾನು ಬಿಸಿ ಬಿಸಿ ದೋಸೆ ಅಷ್ಟೇ ಹಾಕ್ತಾ ಇದ್ದೆ. ಚಕಾ ಚಕ್ಕಾಗಿ ನೋಡ್ರಿ ಎಷ್ಟೊಂದು ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ದೋಸೆ ಬರ್ತಾ ಇತ್ತು. ಅಂದಹಾಗೆ ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಆಗೈತಿ. ಒಂದು ಸುಂದರ ಸಂಜೆ ಅಂತ ಹೇಳ್ಬೋದು ಈ ಒಂದು ತುಂತುರು ಮಳಿ ಒಳಗೆ. ಭಾನುವಾರ ದಿವಸ ಭಾಳನ ಒಂದು ಸೊಗಸಾದ ಒಂದು ಸಂಜೆಯನ್ನು ಕಳೆದೆ ನಾನು. ಮನಸ್ಸಿಗೆ ಹಿತ ಕೊಡ್ತು, ಖುಷಿ ಕೊಡ್ತು, ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ಹೀಗಾಗಿ ಈ ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಒಂದು ಮೋಟಿವೇಶ್ನಲ್ ವಿಡಿಯೋ ಅಂತಲೇ ಹೇಳ್ಬೋದು. ಏನಾದರೂ ಚೇಂಜ್ ಕೇಳ್ತಿರ್ತೀರಿ, ಕಂಟೆಂಟ್ ಕೇಳ್ತಿರ್ತೀರಿ, ಸೊ ಇದಕ್ಕಿಂತ ಒಳ್ಳೆಯದಂತ ನನಗೇನು ಅನ್ಸಂಗೇನ ಇಲ್ಲ. ಅಷ್ಟೊಂದು ನಾವು ಹೇಗೆ ಇರಬೇಕು ಅನ್ನೋದು ಅಂತ ಹೇಳಿದ್ನಿಲ್ಲ. ಒಂಥರ ಮೋಟಿವೇಟ್ ಅಂದರೆ ಕುಗ್ಗಿದ ಮನಸ್ಸಿಗೆ ಒಂದು ಉತ್ಸಾಹ ತುಂಬುವಂಥ ಒಂದು ವಿಡಿಯೋ ಲಾಗ್ ಅಂತಲೇ ಹೇಳ್ತೀನಿ. ಅದಕ್ಕೋಸ್ಕರ ಯಾರು ಸ್ಕಿಪ್ ಮಾಡಬೇಡ್ರಿ, ಎಂಡ್ವರೆಗೆ ವಿಡಿಯೋನ ನೋಡಿರಿ. ಮತ್ತು ಹೆಂಗಿತ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ತಪ್ಪದ ಕಮೆಂಟ್ಸಲ್ಲಿ ನೀವು ತಿಳಿಸ್ರಿ. ಮತ್ತು ಖಂಡಿತವಾಗ್ಲೂ ಇಷ್ಟ ಆಗೇ ಆಗ್ತೈತಿ, ಇಷ್ಟ ಆದರೆ ಲೈಕ್ ಅಂತ ಹೇಳಂಗಿಲ್ಲ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತೈತಿ ಇವತ್ತಿನ ಬ್ಲಾಗ್. ಸೊ ತಕ್ಷಣ ಲೈಕ್ ಕೊಡ್ತೀರಿ ಅಂತಲೂ ನಾನು ಹೇಳ್ತೀನಿ ನೋಡಿರಿ. ಅಷ್ಟೊಂದು ಸುಂದರವಾದ ಒಂದು ವೇದಿಕೆ, ಸುಂದರವಾದ ಒಂದು ಸಂಜೆ, ಅದ್ಭುತ ಅಂತ ಹೇಳ್ಬೋದು. ನನಗಂತೂ ಮನಸ್ಸಿಗೆ ತುಂಬಾ ಖುಷಿಯಾಗೈತಿ ಈ ಒಂದು ಲಾಗಿಂದ. ಖಂಡಿತವಾಗ್ಲೂ ನೀವು ಕೂಡ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಸ್ನೇಹಿತರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲಿಗೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಇದೇ ಥರದ ಹಲವಾರು ನಿಮ್ಗೆ ವಿಧ ವಿಧವಾದ ಬ್ಲಾಗ್ಗಳು ನೋಡೋಕ್ಕೆ ಸಿಗ್ತಾವೆ ನನ್ನ ಚಾನಲ್ ಒಳಗೆ. ಅದಕ್ಕೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಆದರೆ ಮಾತ್ರ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ ಅಂಥೇಳಿ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಚಾನಲಿಗೆ. ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ನನ್ನ ಚಾನಲನ್ನು ಶೇರ್ ಮಾಡಿರಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ ದೋಸೆ ಚಟ್ನಿ ಪಲ್ಯ, ಇದಿಷ್ಟು ಬೆಳಗಿನ ಒಂದು ರುಟೀನ್ ಆಗಿತ್ತು. ಸೊ ಇದಾದ ನಂತರ ನಾನು ಯಾವುದೇ ಬ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ. ಒಮ್ಮೆ ನಿಮ್ಗೆ ಈವ್ನಿಂಗನ್ನು ಸಿಗ್ತೀನಿ, ನಿಮ್ಮನ್ನು ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ನೀವು ಕೂಡ ಏನಾಗ್ತೀರಿ ಅಂದರೆ ಮಂತ್ರ ಮುಗ್ಧರಾಗ್ತಾರಂತಾರಲ್ಲ ಆ ಥರ ಆಗ್ಬಿಡ್ತೀರಿ ನೋಡ್ರಿ. ಬರ್ರಿ, ಎಂಜಾಯ್ ಮಾಡಿರಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರಲ್ಲವರು ಹೆಂಗದಿರಿ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ, ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಇವತ್ತು ಭಾನುವಾರ, ರವಿವಾರ ಇವತ್ತು. ಈಗ 3:30 3:45 ಆಗೈತಿ ಟೈಮ್, ಮಧ್ಯಾಹ್ನ. ನೋಡ್ತಾ ಇರ್ಬೋದು ರೆಡಿ ಕೂಡ ಆಗೇನಿ, ಹೊರಗಡೆ ಹೊಂಟೇನಿ. ಸ್ಪೆಷಲ್ ಆಗಿ ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಕ್ ಹೊಂಟೇನಿ, ಬಹಳ ಖುಷಿ ಆಗಕತ್ತೈತಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ಹಿಂಗಾಗಿ ಯಾಕಪ್ಪ ಅಂತಂದ್ರೆ, ನನ್ನ ಒಬ್ಬ ಸಬ್ಸ್ಕ್ರೈಬರ್ ಭಾಳ ದಿನದಿಂದ ಅಂದ್ರೆ ಕೆಲವು ವರ್ಷಗಳಿಂದ ನನ್ನ ರೆಗ್ಯುಲರ್ ವ್ಯೂವರ್ ಅಂತಾನೆ ಹೇಳ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ನನ್ನ ಬ್ಲಾಗ್ಸ್ನ ತಪ್ಪದೆ ನೋಡ್ತಾರವರು. ಅವರೊಬ್ಬರು ಸ್ಟೂಡೆಂಟ್, ಸೊ ಈ ಸರಿ ಅವರು ಡಿಗ್ರಿ ಫೈನಲ್ ಇಯರ್ ಇದ್ದಾರೆ. ಹೆಸರು ಬಂದ್ಬಿಟ್ಟು ವಿಶ್ವ ಅಂತ ಹೇಳಿಬಿಟ್ಟು. ಸೊ ನನಗೆ ತಮ್ಮನಕ್ಕಿಂತ ಹೆಚ್ಚಂತ ಹೇಳ್ಬೋದು, ಅಷ್ಟೊಂದು ಹಚ್ಕೊಂಡೇವೆ ನಾವು. ಸೊ ಅವರ ಒಂದು ಫಂಕ್ಷನ್ಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ, ಇನ್ವೈಟ್ ಮಾಡ್ಯಾರ. ಏನು ಫಂಕ್ಷನ್ ಪಾ ಅಂತಂದರೆ, ಅವರಲ್ಲಿ ಒಬ್ಬ ಪುಟ್ಟ ಕವಿ ಇದ್ದಾನೆ. ಸೊ ಆ ಕವಿ ಸಾಕಷ್ಟು ಚುಟುಕುಗಳು ಅಂದರೆ ಕವನಗಳು, ಚುಟುಕುಗಳು, ಸಣ್ಣ ಪುಟ್ಟ ಕವಿತೆಗಳು ಪ್ರಾಸಬದ್ಧವಾಗಿ ಬಹಳ ಅದ್ಭುತವಾಗಿ ಅವರು ಬರೆದಾರ. ಅದರ ಹವ್ಯಾಸವನ್ನು ಹೊಂದಿದವರು ಅದಾರ ವಿಶ್ವ ಅವರು. PUC ಫಸ್ಟ್ ಇಯರ್ ಇದ್ದಾಗಿಂದನು ಆ ಒಂದು ಹವ್ಯಾಸನ ಬೆಳೆಸ್ಕೊಂಡು ಅವಾಗಿಂದನು ಚುಟುಕು ಕವನಗಳನ್ನು, ಸಣ್ಣ ಪುಟ್ಟ ಕವಿತೆಗಳನ್ನು, ಅವರ ಮನದಾಳದಿಂದ ಬಂದಂತಹ ಒಂದು ನುಡಿಗಳನ್ನು ಬರಿತಾ ಬಂದಾರ. ಬಹಳ ಅದ್ಭುತವಾಗಿ ಇದಾವ. ಅದನ್ನೇನು ಮಾಡ್ಯಾರಪ್ಪ ಅಂದ್ರೆ, ಈಗ ಅವರು ಒಂದು ಬುಕ್ಕನ್ನು ಪ್ರಿಂಟ್ ಮಾಡ್ಸ್ಯಾರ. ಎಲ್ಲ ಒಂದು ಕವನಗಳನ್ನು ಕವಿತೆಗಳನ್ನು ಸೇರಿಸಿ ಒಂದು ಬುಕ್ಕನ್ನು ಪ್ರಿಂಟ್ ಮಾಡ್ಸ್ಯಾರು. ಸೊ ಅದರ ಒಂದು ಆ ಒಂದು ಬುಕ್ಕಿನ ಒಂದು ಉದ್ಘಾಟನೆ, ಪುಸ್ತಕದ ಒಂದು ಉದ್ಘಾಟನೆ ಸಮಾರಂಭ ಇವತ್ತೈತಿ. ಅವರ ಶಿಕ್ಷಕರು ಅನ್ಬೋದು ಅವರಿಗೆ ಒಂದು ಒಳ್ಳೆಯ ಸಪೋರ್ಟನ್ನು ಕೊಟ್ಟು ಎನ್ಕರೇಜ್ ಮಾಡಿ ಸಾಕಷ್ಟು ಅವರಿಗೆ ಸಹಾಯ ಮಾಡಿ ಈ ಒಂದು ಅದ್ಭುತವಾದ ಒಂದು ಫಂಕ್ಷನನ್ನು, ಸಮಾರಂಭವನ್ನು ಇಟ್ಕೊಂಡಾರಂತ ಹೇಳ್ಬಹುದು. ಮತ್ತು ಭಾಳ ಅಂದ್ರೆ ಭಾಳ ನನಗೂ ಕೂಡ ಖುಷಿ ಆಗಕತ್ತೈತಿ.
ತಮ್ಮ ಹಾಗೇನೆ ನನ್ನ ಸಬ್ಸ್ಕ್ರೈಬರ್ ಕೂಡ ಎಷ್ಟೊಂದು ಅದ್ಭುತವಾದ ಕ್ಷಣ ಅಲ್ಲ. ಸೊ ಅದಕ್ಕೆ ಇನ್ವೈಟ್ ಮಾಡಿದ್ದಾನೆ, ನನಗಂತೂ ಭಾಳ ಖುಷಿ ಆಯಿತು ಅದರಲ್ಲಿ ಭಾಗಿಯಾಗಕ್ಕೆ. ಹಿಂಗಾಗಿ ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ, ವಿಶ್ವ ಹೆಂಗಂದ್ರೆ ಭಾಳನ ಹಚ್ಕೊಳ್ಳುವಂಥ ಹುಡುಗ, ಆದರೆ ಅಷ್ಟೇ ಕಡು ಬಡತನದವನು, ಭಾಳ ಅಂದ್ರೆ ಭಾಳ ಬಡತನದ ಒಂದು ಮನೆತನದಿಂದ ಬಂದಂಥ ಒಂದು ಹುಡುಗ. ಅಷ್ಟೇ ಓದಬೇಕು, ಮುಂದುವರಿಬೇಕು, ತಂದೆ ತಾಯಿಗೆ ಏನಾದರೂ ನಾನು ಆಸರೆ ಆಗಬೇಕು, ಒಂದು ಒಳ್ಳೆ ಉದ್ಯೋಗ ಪಡಿಬೇಕು ಅನ್ನೋ ಒಂದು ಆಸಕ್ತಿ, ಹಂಬಲ, ಉತ್ಸಾಹ ಎಲ್ಲನೂ ಅವನ ಹತ್ರ ಐತಿ. ಅದ್ರ ತಕ್ಕಂತನ ಅವನು ಕೂಡ ಪ್ರಯತ್ನ ಪಡ್ತಾನ, ಅಭ್ಯಾಸ ಮಾಡ್ತಾನ, ಅಭ್ಯಾಸನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಹೋಗ್ತಾ ಇರೋದು ಇಲ್ಲೇ ಒಂದು ಧಾರವಾಡದಲ್ಲಿನ ಒಂದು ಕಾಲೇಜಿಗೆ ಹೋಗ್ತಾನ ಅವನು. ಅವ್ರ ಊರು ಬಂದ್ಬಿಟ್ಟು ಮೊರೋಬ. ಸೊ ಇನ್ನೂ ಎತ್ತರಕ್ಕೆ ಬೆಳೀಲಿ, ಒಂದು ಒಳ್ಳೆ ವಿದ್ಯಾಭ್ಯಾಸ ಪಡೆದು ಒಂದು ಒಳ್ಳೆ ವ್ಯಕ್ತಿ ಆಗಲಿ, ಅಷ್ಟು ಬೆಳೀಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ತಂದೆ ತಾಯಿನ, ತಂಗಿ ತಮ್ಮ ಇದ್ದಾರೆ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಶಕ್ತಿ ಅವನಿಗೆ ಆದಷ್ಟು ಬೇಗ ಭಗವಂತ ಕೊಡಲಿ ಅಂತ ಬೇಡ್ಕೊತೇನೆ ನೋಡ್ರಿ ನಾನು ಕೂಡ. ಸೊ ಇದಕ್ಕೆಲ್ಲನು ನಿಮ್ಮೆಲ್ಲರ ಸಪೋರ್ಟು, ಸಹಕಾರ ಭಾಳನ ಇಂಪಾರ್ಟೆಂಟ್ ಐತಿ. ಅದನ್ನು ಕೂಡ ನಾನು ನಿಮ್ಗೆ ನಂತರದಲ್ಲಿ ತಿಳಿಸ್ತೀನಿ, ಯಾಕೆ ಹೇಳಕತ್ತೀನಪ್ಪ ಅಂಥೇಳಿ ನಂತರದಲ್ಲಿ ತಿಳಿಸ್ತೀನಿ. ಈಗಂತೂ ಮೊದಲು ಹೋಗಿ ಫಂಕ್ಷನ್ ಅಟೆಂಡ್ ಆಗಿ ಬರೋಣ ಅಂತ. ನಮ್ಮ ಧಾರವಾಡದ ರಂಗಾಯಣ ಒಳಗೆ ಐತಿ, 4 ಗಂಟೆಗೆಲ್ಲ ಸ್ಟಾರ್ಟ್ ಅಂದಾರು ಪ್ರೋಗ್ರಾಮ, ಅಷ್ಟರಲ್ಲಿ ನಾನು ಹೋಗಬೇಕಾಗ್ತೈತಿ. ಸೊ ಬರ್ರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾವ ರೀತಿ ಇತ್ತು ಕಾರ್ಯಕ್ರಮ ಅಂತಂದ್ಬಿಟ್ಟು ಸಾಧ್ಯ ಆದರೆ ವಿಶ್ವನ್ ಕೂಡ ಪರಿಚಯ ಮಾಡಿಸ್ತೀನಿ, ನೋಡೋಣ ಯಾರೆಲ್ಲ ಬಂದಿರ್ತಾರ ಅಂತೇಳಿ. ವಿಶ್ವ ಹೇಳಿದ ಪ್ರಕಾರ ನಮ್ಮ ಧಾರವಾಡದ ಕೆಲವು ಯೂಟ್ಯೂಬರ್ಸ್ ಎಲ್ಲ ಬರ್ತಾರ, ಅಕ್ಕ ಬಾ ನೀನು ಅಂತ ಹೇಳಿದಾನೆ. ಸೊ ಆ ಒಂದು ಉತ್ಸಾಹನೂ ನನಗೈತಿ ಯಾರೆಲ್ಲ ಬಂದಿರ್ತಾರ ಅನ್ನೋದು. ಮತ್ತು ನನ್ನ ತಮ್ಮನ ಒಂದು ಈ ಒಂದು ಖುಷಿ ಒಳಗೆ ನಾನು ಭಾಗಿ ಆಗ್ಬೇಕನ್ನೋದನ್ನು ಒಂದೈತಿ. ಸೊ ಬರ್ರಿ, ಎಲ್ಲನೂ ಕೂಡ ಎಂಜಾಯ್ ಮಾಡಿ ಬರೋಣಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನೀವು ಕೂಡ ವಿಡಿಯೋನ ಕಂಟಿನ್ಯೂ ಆಗಿ ಎಂಡೋರ್ಗೆ ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ರಿ ಸ್ನೇಹಿತರ, ಹೋಗೋಣ. ಕೆಂಪಿ ಹಾಯ್ ಅನ್ಬೇಕ. ನಮ್ಮ ತನೂನು ಬೆನ್ನತ್ತಿ ಬಂದಾಳು ನೋಡ್ರಿ, ಬೇಡಂದ್ರು ಕೇಳಿಲ್ಲ, ಬೆನ್ನತ್ತಿ ಬಂದಾಳು. ಮಳೆ ಐತಿ, ಮಳೆಯೊಳಗ ಮಳೆ ಒಳಗೆ ಹೊಂಟೇವೆ ನಾವು, ಮಳೆ ಅಂತೂ ಬಿಡಾಕತ್ತೇನೆ ಇಲ್ಲ. ಸ್ನೇಹಿತರೆ, ರಂಗಾಯಣಕ್ಕೆ ರೀಚ್ ಆದ್ವಿ. ಇದುವೇ ರಂಗಾಯಣ, ನೋಡ್ತಾ ಇರ್ಬೋದು ಎಷ್ಟೊಂದು ಸುಂದರವಾದ ಒಂದು ಸುತ್ತಲೂ ಹಸಿರಿನಿಂದ ಕೂಡೈತಿ. ಒಳಗಡೆ ಪುಟ್ಟದಾದ ಒಂದು ಹಾಲ್ ಐತಿ. ನಾನು ಧಾರವಾಡದವಳಾದರೂ ಕೂಡ ಈ ರಂಗಾಯಣದ ಒಳಗೆ ಬಂದಿದ್ದು ಇದೇ ಮೊದಲ ಬಾರಿ. ಅದು ವಿಶ್ವನಿಂದ ಸಾಧ್ಯ ಆಯ್ತಂತಲೇ ಹೇಳ್ಬೋದು. ಚಂದ ಐತಿ ರಂಗಾಯಣ ಅಂತ ಕೇಳ್ಪಟ್ಟಿದ್ದೆ, ಬಟ್ ಇಷ್ಟು ಚಂದ ಐತಿ, ಇಷ್ಟು ಸುಂದರವಾಗೈತಿ ಅಂತ ಗೊತ್ತಿರಲಿಲ್ಲ. ಇವನೇ ವಿಶ್ವ, ನೋಡ್ತಾ ಇರ್ಬೋದು ನೀವು. ಬಿ ಎ ಫೈನಲ್ ಇಯರ್ JSS ಕಾಲೇಜಲ್ಲಿ ಓದ್ತಾ ಇದ್ದಾನು. ತುಂಬಾ ಒಳ್ಳೆ ಹುಡುಗ, ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಹಳ್ಳಿಯಿಂದ ಬಂದಂಥ ಮುಗ್ಧ ಮನಸ್ಸಿನ ಹುಡುಗ. ಖುಷಿ ಆಗ್ತೈತಿ ಈ ತಮ್ಮನ್ನ ನೋಡಿದ್ರೆ, ನನಗೆ ಹೆಮ್ಮೆ ಅನ್ನಿಸ್ತೈತಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಂದು ಸಾಧನೆಯತ್ತ ಸಾಗಿದನಂತಲೇ ಹೇಳ್ಬೋದು. ಬರ್ರಿ ಹೋಗೋಣ ಹಾಲೊಳಗೆ, ನಿಮಗೂ ಹೋಗ್ತಾ ಗೊತ್ತಾಗ್ತೈತಿ. ಹಾಗೇನೆ ಮತ್ತೆ ಯಾರೆಲ್ಲ ಬಂದಾರ ಅವ್ರನ್ನ ಮಾತಾಡ್ಸೋಣಂತ ನನಗೂ ಕೂಡ ಖುಷಿ ಐತಿ, ಎಲ್ಲರನ್ನು ಭೇಟಿಯಾಗೋದಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಎಂಜಾಯ್ ಮಾಡೋದಕ್ಕೆ. ಬರ್ರಿ ಸ್ನೇಹಿತರೆ, ನೀವು ಕೂಡ ಈ ಒಂದು ರಂಗಾಯಣದ ಹಾಲ್ ಒಳಗೆ ಹೋಗೋಣಂತ, ಫಂಕ್ಷನ್ ಯಾವ ರೀತಿ ನಡೀತೈತಿ ಅಂತ ನೋಡೋಣಂತ ಸ್ನೇಹಿತರೆ. ನೋಡ್ತಾ ಇದ್ರಿ ಪುಟಾಣಿ ಹಾಲ್ ಇದೆ, ಪುಟ್ ಪುಟಾಣಿ ಹಾಲ್. ನಮ್ಗೆ ಬರ್ತಾನು ಹೇಳಿದರು, ನಿಮ್ಮ ಜೊತೆ ಇನ್ನೊಬ್ಬರನ್ನ ಮಾತ್ರ ಕರ್ಕೊಂಡು ಬರಬೇಕು ಅಂಥೇಳಿ. ಹಾಗೇನೆ ನಾನು ಮತ್ತು ಕಾವೇರಿ ಅಷ್ಟೇನೆ ಬಂದಿರೋದು. ತಮ್ಮ ಮಗ ತನು ಎಲ್ಲರೂ ಕಾರಲ್ಲಿನ ಹೊರಗಡೆನ ವೇಟ್ ಮಾಡ್ತಾ ಇದ್ದಾರೆ, ಒಳಗಡೆ ಮಾತ್ರ ಇಬ್ಬರಿಗೇನ ಅಲವ್ ಇತ್ತು. ಯಾಕಂದ್ರೆ ಹಾಲೇನ ಭಾಳ ಪುಟ್ ಪುಟಾನೆ ಹಾಲ್ ಐತಿ ನೋಡ್ರಿ. ಬಂದ ತಕ್ಷಣ ನನಗೆ ಸಿರಿಲೋಕ ಬ್ಲಾಗ್ಸ್ನವರು ಸಿಕ್ಕರು. ಇವರು ಕೂಡ ಯೂಟ್ಯೂಬರ್. ಇವರು ಸುಳ್ಳ ಒಂದು ಗ್ರಾಮದಿಂದ ಬಂದಾರ, ಹೆಬ್ಬಳ್ಳಿ ಹತ್ರ ಬರ್ತೈತಿ. ಅವರು ಬಂದಿದ್ದರು, ಅವ್ರನ್ನ ನೋಡಿ ಖುಷಿ ಆಯಿತು. ಬಂದ ತಕ್ಷಣ ನಾ ಭೇಟಿಯಾದ್ವಿ, ಹಾಗೇನ ವಿಡಿಯೋ ತೊಗೋತೇನ್ರಿ ಒಂದು ಅಂತಂದ್ರೆ ಅವಶ್ಯವಾಗಿ ಅಂತ ಹೇಳಿದೆ ನಾನು ಕೂಡ. ಯಾಕೆ ನನಗೂ ಅಷ್ಟೇ ಖುಷಿಯಾಗಿತ್ತು. ನಮ್ಮವರು ಅಂತಂದ್ರೆ ಅದೊಂದು ಸಂತೋಷನ ಬೇರೆ, ಅದ್ರಾಗ ಒಂದೇ ಫೀಲ್ಡ್ನವ್ರು ಅಂದಾಗ ಇನ್ನೂ ಕೂಡ ಹೆಚ್ಚಿನ ಖುಷಿ ಆಗ್ತೈತಿ. ಭೇಟಿಯಾದಾಗ ಅದ ಒಂದು ಸಂತೋಷ ನಮ್ಮಿಬ್ಬರಲ್ಲಿ ಇತ್ತು. ಹಾಯ್
ಹಲೋ ಸ್ನೇಹಿತರೆ, ಹೇಳಿದೆ ನಿಮ್ಗೆ ವಿಶುನ್ ಫಂಕ್ಷನಿಗೆ ಹೊಂಟೇನಿ, ನನ್ನ ತಮ್ಮನ ಫಂಕ್ಷನಿಗೆ ಅಂತ. ಆವಾಗೂ ಹೇಳಿದ್ದೆ ಧಾರವಾಡದ ಯೂಟ್ಯೂಬರ್ಸ್ ಎಲ್ಲ ಬರ್ತಾರ ಅಂತ ಹೇಳಿ. ಸಿರಿ ಅವ್ರು ಸಿಕ್ಕರು ನನಗೆ. ನಿಮ್ಮ ಹೆಸರು ಸಿರಿನಲ್ಲ? ಸಿರಿ ಅವ್ರು ಸಿಕ್ಕಂದ್ರೆ ಕೆಲವೊಂದು ಬ್ಲಾಗ್ಸ್ ಹೆಸರು ಚೇಂಜ್ ಇರ್ತಾವೆ. ಸಿರಿ ಲೋಕ ಅಂತ ಹೇಳಿ ಇವ್ರದ್ದು ಬ್ಲಾಗ್ ಐತಿ. ಸಾಕಷ್ಟು ಚೆನ್ನಾಗಿ ಮಾಡ್ತಾರೆ, ನಾನು ನೋಡ್ತಿರ್ತೀನಿ ಭಾಳ ಇಷ್ಟ. ಯಾಕಂದ್ರೆ ಎಲ್ಲ ನಮ್ಮ ಒಂದು ಹತ್ತಿರದ ಅಂದ್ರೆ ಹಳ್ಳಿ ವಾತಾವರಣದ ಇರ್ತೈತಿ ಇವರೆಲ್ಲ ಬ್ಲಾಗ್ಸ್. ಮತ್ತು ಅಡುಗೆ ಅಂತೂ ಗೊತ್ತೇ ಐತಿ, ನಮ್ಮ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿ ಇರ್ತಾವೆ, ಚೆನ್ನಾಗಿ ಬರ್ತಾವೆ ಬ್ಲಾಗ್ಸ್. ಅವ್ರು ಕೂಡ ಬಂದಾರ ವಿಶ್ವ ಕರ್ದಾನ ಅಂತ ಖುಷಿ ಆಯ್ತು. ಭೇಟಿ ಅದೇ, ಇನ್ನೂ ಯಾರೆಲ್ಲ ಬರ್ತಾರೆ ಗೊತ್ತಿಲ್ಲ, ಇವ್ರನ್ನ ಭೇಟಾಗಿ ಖುಷಿ ಆಯ್ತು. ಸಿರಿ ಲೋಕ ಕನ್ನಡ ಬ್ಲಾಗ್ಸ್, ಸಿರಿ ಲೋಕ್ಸ ಕನ್ನಡ ಕನ್ನಡ ಬ್ಲಾಗ್ಸ್ ಅಂತ ಹೇಳಿಬಿಟ್ಟು ನೋಡ್ರಿ. ನಾನು ವ್ಯೂವರ್ಸ್ ಯಾರೆಲ್ಲ ಅದಕ್ಕೆ ಸರ್ಚ್ ಮಾಡಿರಿ, ಚೆನ್ನಾಗಿ ಬ್ಲಾಗ್ಸ್ ಮಾಡ್ತಾರೆ, ಖಂಡಿತ ಇಷ್ಟ ಆಗೇ ಆಗ್ತಾವೆ, ಸಪೋರ್ಟ್ ಮಾಡಿರಿ ಅವ್ರಿಗೆ ಕೂಡ. ಪದ್ಮ ಅವ್ರನ್ನ ಮೀಟ್ ಮಾಡಿದ್ದೆ, ನನಗೆ ಭಾಳ ಖುಷಿ ಆಯ್ತು. ನನ್ನ ಒಂಥರ ಭಾಗ್ಯ ಅಂತ ಹೇಳ್ಬೋದು. ಇಷ್ಟೆಲ್ಲ ಭೇಟಿ ಆದ ನಂತರ ಈ ಒಂದು ತಂಪಿಗೆ ಮಳೆಗೆ ಟಿಫನ್ ಕೂಡ ಇತ್ತು, ಬಿಸಿ ಬಿಸಿಯಾದ ಉಪ್ಪಿಟ್ಟು. ಇಷ್ಟೊಂದು ಬಿಸಿ ಇತ್ತಂದ್ರೆ ನಿಜವಾಗ್ಲೂ ಈ ಒಂದು ಕ್ಲೈಮೇಟಿಗೆ ಸೂಪರಾಗಿ ಟೇಸ್ಟಿ ಹತ್ತಕತ್ತಿತ್ತು. ನಾವು ಕೂಡ ಬಿಡಲೇ ಇಲ್ಲ ಅಂತ ಹೇಳ್ಬೋದು, ಇಲ್ಲ ತೊಗೊಳ್ಳೇಬೇಕಂಥೇಳಿ. ಸೊ ನಾವು ಕೂಡ ಉಪ್ಪಿಟ್ಟು ಚಹಾನ ಎಂಜಾಯ್ ಮಾಡಿದ್ವಿ. ಹಾಗೆ ವಿಶ್ವ ಅವರ ತಾಯಿಯವರು ನೋಡ್ರಿ ಇವರು, ಅವರು ಕೂಡ ಬಂದಿದ್ದರು, ಅವ್ರನ್ನೂ ಕೂಡ ಪರಿಚಯ ಮಾಡಿಸ್ಕೊಂಡ್ವಿ. ಇದರಲ್ಲಿ ಕಾಣುವ ಹುಡುಗಿ ವಿಶ್ವ ಅವರ ತಂಗಿ, ಖುಷಿಯಾಯಿತು ಎಲ್ಲರನ್ನು ಭೇಟಿಯಾಗಿ. ಅವರ ಕಣ್ಣಲ್ಲಿ ಮಗನ ಒಂದು ಯಶಸ್ಸಿನ ಒಂದು ಮಿಂಚು ಕಾಣಕತ್ತಿತ್ತು, ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯ್ತು ಅಂತ ಹೇಳ್ಬೋದು. ಬರ್ರಿ ಫಂಕ್ಷನಿಗೆ ಹೋಗೋಣಂತೆ. ಡಿವಿಟಿ ಎಡೆಗೆ ಕರೆತಂದಂತಹ ಎಲ್ಲ ವೃಂದದ ಪಾದಗಳಿಗೆ ನಮಸ್ಕರಿಸುತ್ತ, ಅದೇ ರೀತಿಯಾಗಿ ಸಂಸ್ಕೃತದಲ್ಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಏನಪ್ಪ ಅಂತಂದ್ರೆ ಅಪಾರೇ ಕಾವ್ಯ ಸಂಸಾರೆ ಕವಿರೇಖ ಪ್ರಜಾಪತಿ. ಅಂದರೆ ಕಾವ್ಯ ಎಂಬ ಸಂಸಾರದಲ್ಲಿ ಕವಿಯು ಬ್ರಹ್ಮನ ಸ್ಥಾನವನ್ನು ಹೋಗ್ತಾನಂತೆ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ರವಿ ಕಾಣದನ್ನ ಕವಿ ಕಂಡ ಇರತಕ್ಕಂತ ಮಾತನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಡಾಕ್ಟರ್ ವಿ ಸಿ ಐರ್ಸನ್ ಗುರುಕುಲ ಟ್ರಸ್ಟ್ ಧಾರವಾಡ, ಡಾಕ್ಟರ್ ವಿ ಸಿ ಐರ್ಸನ್ ವಿರಚಿತ ಕವನಗಳ ಗೀತ ಗಾಯನ ಹಾಗೂ ಕುಮಾರ್ ವಿಶ್ವಕಮ್ಮಾರ್ ವಿರಚಿತ ನನ್ನಾಕಿ ಕವನ ಸಂಕಲನ ಬಿಡುಗಡೆ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಸುಮಾರು 30 ಹೆಚ್ಚು ವಸ್ತು ವಿಷಯಗಳನ್ನೊಳಗೊಂಡ 2500 ಹೆಚ್ಚು ಕವನಗಳನ್ನು ರಚಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ಅಗಾಧ ಕೊಡುಗೆಯನ್ನು ನೀಡಿ ಅಮರತ್ವದತ್ತ ಹೆಜ್ಜೆಯಿಟ್ಟ ಜನಮಾನಸದ ಕವಿ ಡಾಕ್ಟರ್ ವಿ ಸಿ ಐಸಂಗರ್ ಅವರು.
ಆತ್ಮೀಯರೇ, ಡಾಕ್ಟರ್ ವಿ ಸಿ ಐನ್ಸ್ಟೈನ್ ಗುರುಕುಲ ಟ್ರಸ್ಟ್ ವತಿಯಿಂದ ಇವತ್ತು ವಿ ಸಿ ಐನ್ಸ್ಟೈನ್ ವಿರಚಿತ ಕವನಗಳ ಗೀತ ಗಾಯನ ಹಾಗೂ ವಿದ್ಯಾರ್ಥಿ ಮಿತ್ರ ವಿಶ್ವ ಕಮ್ಮಾರ್ ವಿರಚಿತ ನನ್ನ ಈ ಕವನ ಸಂಕಲನ ಬಿಡುಗಡೆ ಸಮಾರಂಭ. ವಿಶ್ವ ಕಮ್ಮಾರ್ ಅವರು ಕವನ ಸಂಕಲನದ ಶೀರ್ಷಿಕೆಯನ್ನು ನೋಡಿದಾಗ ನನ್ನಾಕಿ ಎನ್ನುವಂಥದ್ದಿದೆ. ಕೆಳಗೆ ಬರೆದಿದ್ದಾರೆ, ಕವಿಯಾಗಿಸಿದವಳ ಕುರಿತು ಕವಿತೆಗಳು. ತಾಳಕ್ಕೆ ಬರೀಬೇಕಂತಂದ್ರೆ ಅದಕ್ಕೆ ಸಂಗೀತದ ಜ್ಞಾನ ಇರಬೇಕು. ಅವ ಸಂಗೀತಗಾರನು ಹೌದು, ಹಾಡು ಹಾಡ್ತಾನೆ. ಇಲ್ಲಿ ಹೊರಗಡೆ ನೋಡಿದ್ರೆ ರಂಗೋಲಿ ಹಾಕಿದ್ದು, ಈ ರಂಗೋಲಿ ಹಾಕಿದ್ದು ಎಲ್ಲ ಮುಂಜಾನೆ ಬೆಳಗ್ಗೆ ಎಲ್ಲವೂ ಬಂದು ನಾನು ರಂಗೋಲಿ ಹಾಕ್ತೇನೆ ಮೇಡಮ್, ನನಗೆ ಎಸನ್ ಅಜ್ಜಾರ ಭಾಳ ಪ್ರೀತಿ ಅಂತೇಳಿ ಹೊರಗೆ ಅಜ್ಜಾರ ಸೈಕಲ್ ರಂಗೋಲಿ ಒಳಗೆ ತೆಗೆದು ಅಲ್ಲಿ ಒಂದೇನೋ ಡಿಸೈನ್ ಮಾಡಿದ್ದಾನೆ. ಬಹುಮುಖ ಪ್ರತಿಭೆಯುಳ್ಳಂತಹ ಈ ವಿಶ್ವನ ಕವನಗಳು ಕೆಲವೊಂದನ್ನಷ್ಟೇ ನಾವು ಓದ್ತೀನಿ. ಇಲ್ಲಿ ತನ್ನ ನನ್ನಾಕೆಯನ್ನು ಕುರಿತು ಬರೆದಿದ್ದು ಅಂತವನ್ನು ಹೇಳ್ತೇನೆ. ಜೋಡಿ ಹಾಗೆ ನಂಗ ಜಡಿಯಾಕಿ, ಹುಣ್ಣಿಮಿ ಶಶಿಯಂಗ ಹೊಳಿವಾಕಿ, ಕಣ್ಣಲ್ಲಿ ಸನ್ನಿಯ ಮಾಡಾಕಿ, ಗೆಜ್ಜೆ ಸಪ್ಪಳ ಮಾಡಿ ಗರಿಯಾಕಿ. ಅಗ್ನಿ ಪ್ರಾಸಬದ್ಧವಾದಂಥ ಇದೊಂದು ಒಂದು ಕವನ. ಸೃಷ್ಟಿಯಲ್ಲಿ ಹೆಮ್ಮೆ ಪ್ರಿಯತಮೆಯ ಕಂಡ ಅವನ ಈ ಕವಿ ನಿಜವಾಗಿಯೂ ತುಂಬ ಸುಂದರವಾಗಿ ಬಂದದ್ದು. ಹಾಗೆಯೇ ಮಲೆನಾಡಿನ ಮಳೆಯಲ್ಲಿ ಮಲ್ಲಿಗೆ ಹೂವು ಅರಳಿದಾಂಗ, ಎಳತಿ ನಿನ್ನ ನಗು ಬಯಲು ಸೀಮೆಯ ಬಿಸಿಲ ಝಳದಾಂಗ, ತಣ್ಣನ ಗಾಳಿ ಬೀಸಿದಾಂಗ ಎಳತಿ ನಿನ್ನ ಮಾತು. ಪ್ರೇಯಸಿ ಆ ನೆನಪು ಕಾಡಾಕತ್ತಾಗಿಂದ ಬರೆದಿರಬೇಕು ಅಂತ ಅನಿಸುತ್ತೆ. ಹಾಗೆಯೇ ಇನ್ನೊಂದು ಕವನ, ಒಂದು ತಣ್ಣನೆ ತಂಗಾಳಿ ಬೀಸಿರಲು, ಗಾಳಿಗೆ ಮೈಯೊಟ್ಟಿ ನಾ ಕೂತಿರಲು, ನನ್ನವಳು ನೆನಪಾಗಲು ನೆನಪು ಕಾಡಿ ಕಣ್ಣೀರ ತರಿಸಲು. ಸೊ ಪ್ರೇಯಸಿ ಎಲ್ಲೋ ಬಿಟ್ಟು ಹೋಗಿರ್ಬೇಕು, ವಿರಹ ಗೀತೆ ಅಂತ ಅನಿಸುತ್ತೆ. ಪ್ರೇತನೆ ತೊರೆದು ಹೋದಾಗ ತೋಡಿಕೊಂಡ ಮನದ ಮಾಡ್ಕೊಂಡು. ಹಾಗೆಯೇ ಇನ್ನೊಂದು ಕವನ, ಪ್ರೀತಿಸುವ ಪಾಠ ಕಲಿಸಿ, ಪ್ರೇಮಿಸುವ ಪರಿಯ ತಿಳಿಸಿ, ಮೋಸದ ಮುಖ ದೋಸು ಧರಿಸಿ, ನನ್ನ ನಂಬಿಸಿ ನನ್ನ ಪ್ರೀತಿಸಿ, ಎತ್ತ ಹೋದೆ ನನ್ನ ಮಾಡಿ ಅನ್ನ ಪರದೇಸಿ. ಬಹಳ ಸುಂದರವಾದ ಕೆಲವೊಂದು ಕವನಗಳನ್ನ ಬರೆದಿದ್ದಾನೆ. ಹೀಗೆ ಹತ್ತು ಹಲವಾರು ಕವನಗಳ ಸುಂದರವಾದ ಕವನಗಳನ್ನ ತನ್ನ ಪ್ರೇಯಸಿಯನ್ನ ಕುರಿತು ಪ್ರೇಯಸಿ ನುಡಿಗತನೇ ಇಲ್ಲಿ ಅವನು ಸ್ಟಾರ್ಟಿಂಗ್ನಲ್ಲಿ ನನ್ನ ಮುನ್ನುಡಿ ಆದ್ಮೇಲೆ ನನ್ನುಡಿ ಅಂತ ಹಾಕಿ ನನ್ನಾಗಿ ಅಂತ ಏನೋ ಬರೆದಿದ್ದಾನೆ. ಸೊ ಅದು ನಾನು ನನ್ನಾಗಿ ಅನ್ಕೊಂಡ್ರೆ ಎಲ್ಲೋ ಲಾ ಹುಡುಗಿ ಯಾರಿದ್ದಿ ಅಂತ ಕೇಳಿದ. ಇಲ್ರಿ ಮೇಡಮ್, ಇದನ್ನು ಆಕೆ ಬರೋದು ಹೆಂಗಿರ್ತತಿ ಅಂತೇಳಿ ನಾನು ಬರ್ದೇನಿ ಅಂತೇಳಿ ನನ್ನ ಆಯ್ಕೆ ಅಂತೇಳಿ ಅದನ್ನು ಬರ್ತಾನೆ. ಸೊ ಅದು ಸಸ್ಪೆನ್ಸ್ ರೀ ಅಂತಂದ. ಸೊ ಆ ಹುಡುಗಿ ಯಾವಾಗ ಸಿಗ್ತಾಳೋ ಅವಾಗ ಮತ್ತು ಬರಿಬಹುದು ಅನ್ಸುತ್ತೆ ಇಂಥಷ್ಟು ಹಾಡುಗಳನ್ನ. ಸೊ ಇಂಥ ಹತ್ತು ಹಲವು ಹಾಡುಗಳನ್ನು ಕವನಗಳನ್ನು ಅವನು ಇಲ್ಲಿ ತನ್ನ ಭಾವನೆ ಮೀರಿ ಬರೆದು ಒಂದು ಕವನ ಸಂಕಲನವನ್ನು ಸೃಷ್ಟಿಸಿರುವಲ್ಲಿ ಯುವ ಕವಿಯಾಗಿ ಮುಂದೆ ಬಂದಿದ್ದಾನೆ. ಅವನಿಗೆ ನಾವು ಆಶೀರ್ವಾದ ಮಾಡಿ ಅವನಿಗೆ ನಾವು ಒಂದು ಆಧಾರ ಸ್ತಂಭವಾಗಿ ನಿಂತು ಅವನ ಈ ಸಾಹಿತ್ಯ ಕೃಷಿಗೆ ನೀರೆರೆದು ಅವನನ್ನು ಉದ್ಧರಿಸಲು ಎಲ್ಲರೂ ಕೈಗೂಡಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಇಲ್ಲಿ ನಿಲ್ಲಿಸುತ್ತೇನೆ. ಧನ್ಯವಾದಗಳು. ಒಂದಿಷ್ಟು ಮಂದಿ ಗೊತ್ತತಿ ನಂಗೆ ಸರಿಯಾಗಿ ಮಾತಾಡಕ್ ಆಗೋದಿಲ್ಲ ಅಂತಂದ್ರೆ ಯಾಕಂದ್ರೆ ನಾನು ಹುಟ್ಟಂತನ ಸಾಮ್ರಾಜ್ಯ ಅದ ಅದರಿ. ಸೊ ಇದು ಒಂದು ಸಾಮ್ರಿಂಗ್ ಅನ್ನೋದು ನನಗೆ ಒಂದು ಅಂದ್ರೆ ಪ್ರತಿಯೊಂದು ವಿಷಯದೊಳಗೂ ನಾನು ಪರ್ಫೆಕ್ಟ್ ಅಂತ ಅಂತ ಅದನ್ನೇ ಆದ್ರೆ ಈ ಸಾಮ್ರಿಂಗ್ ಅನ್ನೋದು ನಾನು ಒಂದ ನನಗೊಂದು ಇಫೆಕ್ಟ್ ಆಗೈತಿ. ನನಗೆ ಏನು ಹೇಳ್ಬೇಕಂತಾನೆ ಲೆಕ್ಕ ಇರೋದು ಯಾಕಪ್ಪ ಅಂತಂದ್ರೆ ನಮ್ಮ ಮೇಡಮ್ ಅವ್ರು ಅಂತಿರ್ತಾರೆ ನಮ್ಮೊಳಗಿರುವಂಥ ಫೀಲಿಂಗ್ಸ್ ಭಾಳ ಜಾಸ್ತಿ ಇದ್ದಾಗ ನಮ್ಮ ಬಾಯ ಒಳಗಿಂತ ಮಾತು ಬರಂಗಿಲ್ಲ. ಸೊ ನನಗೂ ಸದ್ಯದ ಪರಿಸ್ಥಿತಿ ಹಂಗಾಗತ್ತಿ. ನಾ ಏನು ಮಾತಾಡಕಂತೀನಿ ನಾ ಎಲ್ಲ ಕಂಟ್ರೋಲ್ ನಂಗೆ ಸದ್ಯಕ್ಕೆ ಏನು ಕೇಳಿರೋದಿಲ್ಲ. ಅದ್ರಲ್ಲಿ ಹೋಗಿ ನನಗೆ ಏನಿತ್ತಪ್ಪ ಅಂದ್ರೆ ಫಸ್ಟ್ ನಾ ಡಿಗ್ರಿ ಮುಗಿಕೊಳ್ಳೆ ಒಂದು ಬುಕ್ ನಾನು ಪ್ರಿಂಟ್ ಮಾಡಿಸ್ಬೇಕು. ಒಂದು ಬುಕ್ ಅಂದ್ರೆ ನಾ ಸಾಹಿತ್ಯದಲ್ಲಿ ಹೋಗೋಕೆ ಒಟ್ಟು ಪಾದಾರ್ಪಣೆ ಅಂತ ಆಗ್ಬೇಕು. ನಂದು ಡಿಗ್ರಿ ಮುಗಿಕೊಳ್ಳೆ ಆಗ್ಬೇಕು ಅಂತಿತ್ತು. ನಾನು ನಮ್ಮ ಮ್ಯಾಮಿಗೆ ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರ ಮ್ಯಾಮ್ ನನಗೆ ಇಲ್ಲಪ್ಪ ಹಿಂಗೈತಿ ಹಿಂಗಿಲ್ಲ ನನಗೆ ನಂಗೆ ಫಸ್ಟ್ ಅವ್ರ ಹತ್ರ ಹೋದಾಗ ನಂಗೆ ಪ್ರಕಾಶನ ಅಂತ ಅನ್ನೋದು ಒಂದು ಶಬ್ದ ಅರ್ಥಿಸೋದು ಗೊತ್ತಿದ್ದಿಲ್ಲ. ಅವ್ರ ಮೇಡಮ್ ಅವ್ರು ಹೇಳಿದ್ರು ಪ್ರಕಾಶನ ಅಂತಂದ್ರೆ ಏನ ಪ್ರಕಾಶಕ ಏನು ಕೆಲಸ ಮಾಡ್ತಾರೆ, ಬುಕ್ಸ್ ಹೆಂಗೆ ಪ್ರಿಂಟ್ ಆಗ್ತಾವ, ಏನು ಎಂತ ಪ್ರತಿಯೊಂದು ವಿಷಯನ ಹೇಳಿದ್ರೆ
ಅದು ನಾನು ಅವ್ರ ಬುಕ್ ತೊಗೊಂಡು ಕೊಟ್ಟಿದ್ದು ಸಂಜೆ ಮುಟಕ ಮಳ್ಳಾ ಮರದಿನ ಬೆಳಗ್ಗೆ ಅಂತಂದ್ರೆ ಪ್ರತಿಯೊಂದು ವಿಷಯನು ಅದರೊಳಗೆ ಏನಾದರೂ ನಾನು ಮಿಸ್ಟೇಕ್ ಮಾಡಿದ್ದಪ್ಪ ಅಂದ್ರೆ ಒಂದೊಂದು ಶಬ್ದ ಅಷ್ಟಿಲ್ಲ ಅಂತ ಅನ್ಸಿದ್ರೆ ಅವ್ನು ಪ್ರತಿಯೊಂದನ್ನು ತಿದ್ದುಪಡಿ ಮಾಡಿ ಮರನೇ ದಿನ ಬೆಳಗ್ಗೆ ತಂದುಕೊಟ್ರ. ಸೊ ಅಲ್ಲಿಂದ ಹಿಡ್ಕೊಂಡ ಬುಕ್ಕನ್ನ ಅದು ತಿದ್ದುಪಡಿ ಮಾಡೋದನ್ನ ಹಿಡ್ಕೊಂಡ ಚೆಕ್ ಮಾಡಿ ಪ್ರಿಂಟ್ ಮಾಡಿ ಮುನ್ನುಡಿ ಬರೆದುಕೊಟ್ಟ. ಈಗ ಈ ಇಂಥ ದೊಡ್ಡ ಫಂಕ್ಷನ್ ಒಳಗೆ ಆ ಬುಕ್ಕನ್ನ ಆ ಪುಸ್ತಕವನ್ನು ನಿಮ್ಮ ಮುಂದೆ ಬಿಡುಗಡೆ ಮಾಡ್ಯಾರ. ಸೊ ಪ್ರತಿಯೊಂದು ನಾ ಏನು ಮಾಡೇ ಇಲ್ಲ, ನಾ ಏನು ಮಾಡಲ್ಲ, ಪ್ರತಿಯೊಂದು ನಮ್ಮ ರತ್ನ ಮೇಡಮ್ ಅವ್ರು ಮಾಡ್ಯಾರ. ಅವ್ರಿಗೆ ನಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಳ್ಳಿ ಅದು ಆ ಪುಸ್ತಕ ಆಗಿದ್ದನ್ನ ಪೂರ್ತಿ ಸಾಲದ ಮೇಲೆ ಆಗಿತ್ತು. ನಾನೇನು ಸ್ವಲ್ಪ ಮೊದಲೇ ಒಂದು ಸ್ವಲ್ಪ ರೊಕ್ಕ ಇಟ್ಕೊಂಡು ಅದು ಹಂಗೇನು ಮಾಡಿಲ್ಲ, ಪೂರ್ತಿ ಪುಸ್ತಕನ ಎಲ್ಲ ಸಾಲದ ಮೇಲೆ ಆಗೈತಿ. ಇನ್ನೂ ಕೂಡ ಆ ಪುಸ್ತಕದ 4,000 ಕೊಡ್ತೀವಿ, ಇನ್ನೂ ಬಾಕಿ ಐತಿ. ಬಾಕಿ ಇದ್ರೂ ಈಗ ಆಲ್ರೆಡಿ ಮತ್ತೆ ಬುಕ್ ರಿಲೀಸ್ ಆಗುತ್ತೆ. ಇನ್ನೂ 4,000 ಒಬ್ರಿಗೆ ಇನ್ನೂ ಕೊಟ್ಟಿಲ್ಲ, ಒಬ್ರ ಕಡೆ ಇಸ್ಕೊಂಡಿದ್ದೆ. ನನ್ನ ಫ್ರೆಂಡ್ ಬಾಳು ಅಂದ ಅಂತದ, ಬಾಳು ಕೂಡ ನನಗೇನಾದ್ರೂ ದುಡ್ಡಿನ ಔಷಧಿ ಬಿತ್ತಪ್ಪ ಅಂತಂದ್ರೆ ಅವ್ನು ಕೊಟ್ಟಾನ. ನಮ್ಮ ಪೇರೆಂಟ್ಸ್ ಕಡೆ ಅಂತೂ ನಾವು 1 ರೂಪಾಯಿ ಕೇಳಕ್ ಹೋಗಿಲ್ಲ, ಯಾಕಂದ್ರೆ ನಮ್ಮ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಹೆಣ್ಣು ಹೆಂಗೈತಿ ಹೆಂಗಿಲ್ಲ ಅಂತ ಹೇಳಿ. ಸೊ ನಾವು 1 ರೂಪಾಯಿ ಕೇಳಕ್ ಹೋಗಿಲ್ಲ. ಆದ್ರೆ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ನಮ್ಮ ಫ್ಯಾಮಿಲಿ ಏನಿಲ್ಲ, ನಿನಗೆ ಏನು ಎಲ್ಲ ಅದನ್ನ ಮಾಡ, ಆದ್ರೆ ನಮ್ಗೆ ಕೆಟ್ಟ ಹೆಸರು ತರುವಂಗೆ ಏನು ಮಾಡೋಕೋಬ್ರ, ನಿಮ್ಗೆ ಏನು ತಿಳಿದ್ರೆ ಅದನ್ನ ಮಾಡೋದಂತ ಪ್ರೋತ್ಸಾಹ ಮಾಡ್ತಾರೆ. ಅಷ್ಟು ಸಾಕಲ್ರಿ ನಂಗೆ, ಇನ್ನು ಗಂಜಿ ಕುಡ್ದಾದ್ರು ಪದ್ಕೂನು ನೀ ನಂಜಿ ನಡೆದಡ ಸತ್ತಿಯೇ, ಗಂಜಿ ಕುಡ್ದಾದ್ರು ಪದ್ಕೂನು ನೀ ನಂಜಿ ನಡೆದಡ ಸತ್ತಿಯೇ, ಸಂಜಿಲೆ ಒಮ್ಮೆಲೆ ಉಣ್ಣೋನು ಯಾಡೊತ್ತು ಇರಿದ್ರು ಸರಿಯೇ, ಸಂಜಿಲೆ ಒಮ್ಮೆಲೆ ಉಣ್ಣೋನು ಯಾಡೊತ್ತು ಇರಿದ್ರು ಸರಿಯೇ, ಗಂಜಿ ಕುಡ್ದಾದ್ರು ಪದ್ಕೂನು ನೀ ನಂಜಿ ನಡೆದಡ ಸತ್ತಿಯೇ. ಒಬ್ಬ ಮುದುಕ ಮುದುಕಿಗೆ ಹೇಳುವಂತ ಒಂದು ಹಾಡನ್ನ ಅವ್ರು ಬಣಮ್ಮ ಹೇಳಿದಾದ್ಮೇಲೆ ಇದು ಪ್ರಿಂಟಿಂಗಿಗೆ ಏನು ಕೊಟ್ಟಲ್ಲ ನನ್ನ ಪುಸ್ತಕನ, ಇದು ಪ್ರಿಂಟ್ ಆಗಿ ಬರ್ಬೋಡ್ಲೆ ಮತ್ತೆ ಎರಡು ಕಡೆ ಆಗಲ್ಲ, ಒಂದು ಬಾವಡೆಗಳ ಸವಾರಿ ಅಂತಂತೇಳಿ ಒಂದು ಚಿತ್ತಿ ಮಳಿ ಅಂತಂದೇಳಿ ಆಗೋಣ. ಆಗಿತ್ತು ಏನಾದರೂ ದುಡ್ಡಿನ ಸಹಾಯ ಅಂತ ಈ ಪುಸ್ತಕಗಳು ಮಾಡಿರೋದು ಸಹಾಯ ಆಗ್ತಾರೆ ನನಗೆ ಗ್ಯಾರಂಟಿ. ಇವೆರಡು ಪುಸ್ತಕ ಕೂಡ ನನ್ನ ಮೇಡಮ್ಮರ ನೇತೃತ್ವದೊಳಗನ್ನ ಇವನು ಕೂಡ ನಾನು ಪಬ್ಲಿಷ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಕೊಂಡು ನಿಮ್ಮ ಮತ್ತು ನಮ್ಮ ಪೇರೆಂಟ್ಸ್ ಬಂದಾರ, ಒಂದಿಷ್ಟು ಮಂದಿ ಯೂಟ್ಯೂಬರ್ಸ್ ಬಂದಾರ, ಸಿರಿಲೋಕಲ್ ಆಫೀಸರ್ ಧಾರವಾಡ ಪದ್ಮಾ ಆಫೀಸರ್, ಮತ್ತು ಅಲ್ಲಿ ಒಂದಿಷ್ಟು ಯೂಟ್ಯೂಬರ್ಸ್ ಬಂದಾರ, ಅವ್ರನ್ನ ಯೂಟ್ಯೂಬರ್ಸ್ ನನ್ನ ಬುಕ್ಕಿನ ಬಗ್ಗೆ ಅವ್ರ ಚಾನಲ್ಗಳ ಪ್ರಮೋಷನ್ ಮಾಡಿ ಕೊಡಾಕತ್ತಾರ. ಅದೊಂದು ಖುಷಿ. ನನ್ನ ಪುಸ್ತಕವನ್ನು ಅಷ್ಟು ಪರ್ಚೇಸ್ ಮಾಡ್ರಿ, ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಬುಕ್ಸ್ ಇರೋದಪ್ಪ ಅಂತ ಅಂದ್ರೆ ನಾ ಬುಕ್ ಪ್ರಿಂಟ್ ಮಾಡಿಸಿದ್ರೆ ನನ್ನ ಮುಂದಿನ ಶಿಕ್ಷಣಕ್ಕಾಗಿ, ಯಾಕಂದ್ರೆ ನಮ್ಮ ಮನೆ ಒಳಗೆ 1 ರೂಪಾಯಿ ಕೇಳಕ್ ಹೋಗಬಾರ್ದು, ನಂದು ನಾ ಹೆಂಗೆ ಕಲಿಸ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಕಾಲೇಜ್ ಇರ್ತೈತಿ. ಈ ಪುಸ್ತಕಗಳನ್ನ ಸೇಲ್ ಮಾಡಿ ನಮ್ಮ ಮುಂದಿನ ನನ್ನ ಶಿಕ್ಷಣವನ್ನು ಮುಂದುವರಿಸ್ಬೇಕಂತ ಅಂದ್ ಮಾಡೀನಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನನ್ನ ಬುಕ್ಕನ್ನ ಪರ್ಚೇಸ್ ಮಾಡ್ತೀರಂತಂತೆ ಅನ್ಕೊಂಡೆ. ಮತ್ತೆ ಇನ್ನೊಂದು ಲಾಸ್ಟ್ನೇ ಏನಪ್ಪ ಅಂದರೆ ನಮ್ಮ ರತ್ನ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿದ್ರಲ್ಲ ಫಂಕ್ಷನ್ ಯಾವ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಖುಷಿ ಆಯ್ತು. ಅಲ್ಲಿ ಹೋಗಿದ್ದ ಒಂದು ಅರ್ಥಪೂರ್ಣವಾದ ಒಂದು ಸಮಾರಂಭ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ನಾವು ತಿಳ್ಕೊಳ್ಳುವಂಥದ್ದು ಸಾಕಷ್ಟು ನಮಗಲ್ಲೇ ಸಿಕ್ತಂತನ ಹೇಳ್ತೇನೆ ನೋಡ್ರಿ. ಹಿರಿಯರ ಒಂದು ಅನುಭವ, ಹಾಗೆ ಸಾಹಿತ್ಯದ ಬಗ್ಗೆ ಒಂದಿಷ್ಟು ಮಾಹಿತಿ, ಅಭಿರುಚಿನೂ ಬಂತಂತ ಹೇಳ್ಬೋದು. ಅಲ್ಲಿ ಎಲ್ಲ ಕಾರ್ಯಕ್ರಮ ಅಲ್ಲಿದೆಲ್ಲ ನಾನು ನೋಡಿಬಿಟ್ಟು ಖುಷಿ ಆಯ್ತು. ಒಂದು ಸುಂದರ ಸಂಜೆ, ಭಾನುವಾರದ ಒಂದು ಸುಂದರ ಸಂಜೆ ಅಂತಾನೆ ಹೇಳ್ತೀನಿ ನೋಡ್ರಿ ನಾನು. ಮತ್ತು ಪುಸ್ತಕದ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಈಗೆಲ್ಲ ಫಂಕ್ಷನ್ ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು. ಆದರೂ ಕೂಡ ನನ್ನ ಕಡೆಯಿಂದ ಸ್ನೇಹಿತರಲ್ಲಿ ನಾನು ಹೇಳೋದೇನಪ್ಪ ಅಂತಂದ್ರೆ, ಈ ಒಂದು ಪುಸ್ತಕ ನೋಡ್ತಾ ಇದ್ದೀರಲ್ಲ ನನ್ನಾಕಿ, ಸೊ ಈ ಒಂದು ಪುಸ್ತಕನ ವಿಶ್ವ ಕಮ್ಮಾರ್ ಅಂತ ಹೇಳ್ಬಿಟ್ಟು ನನ್ನ ಸಬ್ಸ್ಕ್ರೈಬರು ಹೇಳಿದೆ ನಿಮಗೆ ನಾನು. ಅವನು ಬರೆದಂತಹ ಕವನಗಳು ಕವಿತೆಗಳು ಎಲ್ಲವನ್ನು ಸೇರಿಸಿ ಈ ಒಂದು ಪುಸ್ತಕವನ್ನು ಏನು ಮಾಡ್ಯಾರ ಅಂದ್ರೆ ಪ್ರಕಾಶನ ಮಾಡ್ಸ್ಯಾರ. ಇದನ್ನು ನಿಮ್ಗೆ ತಲುಪಿಸ್ಬೇಕನ್ನೋದು ನನ್ನ ಆಶಯ. ಕಾರಣ ಇಷ್ಟ, ನಿಮಗೆ ಗೊತ್ತಿರೋ ಹಾಗೆ ಬಡತನದಿಂದ ಕೂಡಿದಂಥ ಒಂದು ಕುಟುಂಬದಿಂದ ಬಂದಂತಹ ವಿದ್ಯಾರ್ಥಿ ಅಂತ ಹೇಳ್ಬೋದು, ವ್ಯಕ್ತಿ ಅಂತಲೂ ಹೇಳ್ಬೋದು ವಿಶ್ವ. ಬಹಳ ಕಡು ಬಡತನದಲ್ಲಿ ಇದ್ದಂಥವನು, ಒಂದು ಹಳ್ಳಿಯಿಂದ ಬಂದಂತ ಒಂದು ಪ್ರತಿಭೆ ಅಂತಾನೆ ಹೇಳ್ತೀನಿ. ಬಹು ಪ್ರತಿಭೆ, ಬಹುಮುಖ ಪ್ರತಿಭೆ. ಬರೀ ಕವಿತೆ ಕವನ ಇಷ್ಟನಲ್ಲ, ಸಾಕಷ್ಟು ಪ್ರತಿಭೆಗಳು ಅವನ ಹತ್ರ ಇದಾವು. ಮತ್ತೆ ಇನ್ನೂ ಕೂಡ ಕಲಿತಾ ಇದ್ದಾನೆ, ಈ ಸರಿ ಫೈನಲ್ ಇಯರ್ ಡಿಗ್ರಿ ಕೂಡ ಇದ್ದಾನೆ. ಮತ್ತೆ ಮನೆ ಬಡತನ ಕಾರಣದಿಂದ ಬಹಳನ ತೊಂದರೆಯಲ್ಲಿದ್ದಾನೆ.
ಅದಕ್ಕೋಸ್ಕರ ನಾನು ಕೇಳ್ಕೊಳ್ತೀನಿ ಅಂತಂದ್ರೆ ಎಲ್ಲರೂ ಈ ಒಂದು ಪುಸ್ತಕವನ್ನ ಖರೀದಿ ಮಾಡ್ರಿ ಅಂತ ನಾನು ಕೇಳ್ಕೊಳ್ತೀನಿ. ಇದರಿಂದ ಅವನ ವಿದ್ಯಾಭ್ಯಾಸಕ್ಕೆ ನಾವು ಸಹಾಯ ಮಾಡಿದಂಗೆ ಆಗ್ತೈತಿ. ಹಾಗೇನೆ ಅವನ ಒಂದು ಈ ಒಂದು ಏನೈತಿ ಕವಿತ್ವದ ಸಾಹಿತ್ಯದ ಒಂದು ಕೃಷಿಗೆ ನೀರು ಎರೆದಂಗೆ ಆಗ್ತೈತಿ ಅಂತ ನಾನು ಹೇಳ್ತೀನಿ. ನಾವು ನೀರು ಎರೋದ್ರಿಂದ ಸ್ವಲ್ಪ ಸ್ವಲ್ಪ ಒಂದು ಇಷ್ಟು ನೀರು ಎರೋದ್ರಿಂದ ಮುಂದಿನ ದಿನ ಒಂದು ದೊಡ್ಡ ಮರವಾಗಿ ಹೆಮ್ಮರವಾಗಿ ಎಲ್ಲರಿಗೂ ನೆರಳನ್ನು ಕೊಡುವಂಥ ವ್ಯಕ್ತಿ ಒಂದು ಒಳ್ಳೆಯ ಸಾಹಿತಿ ಅವನು ಆಗೇ ಆಗ್ತಾನೆ. ಅದಕ್ಕೋಸ್ಕರ ನಾವು ನಮ್ಮ ಕೈಲಾದಷ್ಟು ಸಹಾಯನ ಮಾಡೋಣ ಅಂತ ನಾನು ನನ್ನ ಸ್ನೇಹಿತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೋಡ್ರಿ. ಮತ್ತು ನಾನು ಕೂಡ 10 ಪ್ರತಿಗಳನ್ನು ನಾನು ತಗೊಂಡಿದ್ದೀನಿ. ಒಂದು ಪ್ರತಿಗೆ 100 ರೂಪಾಯಿದಂತೆ 10 ಪ್ರತಿಗಳನ್ನು ನಾನು ಕೂಡ ಖರೀದಿ ಮಾಡಿದ್ದೀನಿ. ನನ್ನ ಕಡೆಯಿಂದ ಒಂದು ಚೂರು ಸಣ್ಣ ಒಂದು ಸಹಾಯ ಅವನಿಗೆ ಆಗಲಿ, ಅವನ ವಿದ್ಯಾಭ್ಯಾಸಕ್ಕಾಗಲಿ, ಹಾಗೆ ಈ ಒಂದು ಕವನ ಕವಿತೆಗಳು ಎಲ್ಲರ ಮನೆ ಮನ ಮುಟ್ಲಿ ಅಂತ ಅಂದ್ಬಿಟ್ಟು ನನ್ನ ಶಕ್ತಿಗೆ ಎಷ್ಟು ಸಾಧ್ಯ ಅಷ್ಟು ನಾನು ಕೂಡ ಅವನಿಗೆ ಹೆಲ್ಪನ್ನು ಮಾಡಿದ್ದೀನಿ. ಹಾಗೆ ಎಲ್ಲ ನನ್ನ ಸ್ನೇಹಿತರು ಕೂಡ ಮಾಡ್ರಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನೋಡ್ರಿ. ಏನೋ ಒಂದು ನಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಕೈತಂದ್ರೆ ಒಂದು ಖುಷಿಯ ಸಂಗತಿ. ಅವನ ವಿದ್ಯಾಭ್ಯಾಸಕ್ಕೆ, ಅವನ ಒಂದು ಈ ಒಂದು ಸಾಹಿತ್ಯಕ್ಕೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆಯಾಗಿ ನಾವು ಅವನಿಗೆ ಸಹಾಯ ರೂಪದಲ್ಲಿ ಮಾಡೋಣ ಅಂಥೇಳಿ ನನ್ನ ಆಶಯ. ಸೊ ನಾ ಹೇಳಿದೆ, ನಾನು ಕೂಡ 10 ಪ್ರತಿಗಳನ್ನು ತಗೊಂಡಿದ್ದೀನಿ. ನನ್ನ ಮನೆಯೊಳಗೆ ಯಾರೆಲ್ಲ ಓದೋರು ಇಚ್ಛಾಶಕ್ತಿ ಉಳ್ಳೋರಿದ್ದಾರೆ ಅವ್ರಿಗೆಲ್ಲನೂ ಕೊಡ್ತೀನಿ ಇವನ್ನ. ಅದಕ್ಕೋಸ್ಕರ ನಾನು ಮತ್ತೆ ಅವನ ಒಂದು ವಾಟ್ಸಪ್ ನಂಬರ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಎಲ್ಲವನ್ನು ಸ್ಕ್ರೀನ್ ಮೇಲೆ ಕೊಡ್ತಾ ಹೋಗ್ತೀನಿ. ನಿಮಗೆ ಯಾರಿಗೆಲ್ಲ ಆಸಕ್ತಿ ಐತಿ, ಈ ಒಂದು ಓದುವ ಆಸಕ್ತಿ ಇದ್ದವರು ಆಗಿರ್ಬೋದು, ಅಥವಾ ಅವನಿಗೆ ಹೆಲ್ಪ್ ಮಾಡಬೇಕು, ಅವನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು ಅಂತ ಆಸಕ್ತಿ ಇದ್ದವರು ಆಯಿತು, ಅವನಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ, ದಯವಿಟ್ಟು ಸಹಾಯ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ. ಮತ್ತು ನಾನು ಕೂಡ ಇದರೊಳಗೇನು ಕೆಲವೊಂದಿಷ್ಟನ್ನು ಓದಿದ್ದೀನಿ, ಇನ್ನೂ ಇಷ್ಟು ಓದಿಲ್ಲ, ಕೆಲವೊಂದಿಷ್ಟನ್ನು ಓದಿದ್ದೀನಿ. ಬಹಳ ಚೆನ್ನಾಗದಾವು. ಒಂದ್ಸಲ ಓದಕ್ಕತ್ತೀವಿ ಅಂದ್ರೆ ಹಂಗೆ ಓದ್ತಾನೆ ಇರಬೇಕು ಅನ್ನಿಸ್ತೈತಿ. ಅಷ್ಟೊಂದು ಸುಂದರವಾದ ಒಂದು ಪದಗಳಿಂದ ಪ್ರಾಸಬದ್ಧವಾಗಿ ಪುಟ್ ಪುಟಾನಿ ಕವನಗಳನ್ನು ಬರೆದಿದ್ದಾನೆ. ಖುಷಿ ಅನ್ನಿಸ್ತೈತಿ ನಿಜವಾಗ್ಲೂ. ಇಷ್ಟ ಒಂದು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಅವನಿಗೆ ಏನೈತಂದ್ರೆ ಪ್ರತಿಭೆ ಐತಿ, ಬಹುಮುಖ ಪ್ರತಿಭೆ ಐತಿ. ಸೊ ಅದು ಎಲ್ಲರಲ್ಲಿ ಇರೋದಲ್ಲ, ಇದ್ದವರಿಗೆ ಒಂದು ದೇವರ ಆಶೀರ್ವಾದ ಅಂತಾನೆ ಹೇಳ್ಬೋದು. ಅಂಥ ಒಂದು ವ್ಯಕ್ತಿನ ನಾವು ಕೇವಲ ಬಡತನದ ಒಂದು ಕಾರಣದಿಂದ ಅದನ್ನು ನಾವು ಮುಚ್ಚಿ ಹೋಗಕ್ಕೆ ಬಿಡೋದು ಬೇಡ. ಅವ ಅರಳಲಿ, ಮೊಗ್ಗಾಗೆ ಉಳಿಯೋದು ಬೇಡ, ಅರಳ್ಕೊಳ್ಳಿ. ಅದಕ್ಕೋಸ್ಕರ ನಮಗಾದಂಥ ಒಂದು ಪುಟ್ ಪುಟಾನಿ ಸಹಾಯವನ್ನು ಮಾಡೋಣ ಅಂಥೇಳಿ. ಸೊ ಅದಕ್ಕೆ ನನ್ನ ಸ್ನೇಹಿತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಅವನ ಒಂದು ವಿದ್ಯಾಭ್ಯಾಸಕ್ಕೆ ಹಾಗೆ ಅವನ ಸಾಹಿತ್ಯದ ಒಂದು ಬೆಳವಣಿಗೆಗೆ ಸಹಾಯ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ. ಇಷ್ಟ ಸ್ನೇಹಿತರೆ, ಇದನ್ನ ನನ್ನ ಸ್ನೇಹಿತರಿಗೆ ಹೇಳೋದಿತ್ತು. ಮತ್ತು ಸಾಕಷ್ಟು ದಿನ ಆಗಿತ್ತು ನನಗೆ ಈ ಒಂದು ಪುಸ್ತಕದ ಬಗ್ಗೆ ಹೇಳಿ ಮನೆಗೆ ಬಂದು ಎಲ್ಲನೂ ತಿಳುವಳಿಕೆ ಅಂದರೆ ಎಲ್ಲನೂ ಹೇಳಿ ಹೋಗಿದ್ದ ನನಗೆ ಮನೆಗೆ ಬಂದಿದ್ದ. ಖುಷಿ ಆಯಿತು ಅವತ್ತು ಹೇಳ್ಕೊಂಡಾಗ. ಅದಕ್ಕೋಸ್ಕರ ನನ್ನ ಕಡೆ ಒಂದು ಪುಟ್ಟ ಸಹಾಯ ಇರಲಿ ಅಂದ್ಬಿಟ್ಟು ನನ್ನ ಸ್ನೇಹಿತರಲ್ಲಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಐ ಹೋಪ್ ಎಲ್ಲರೂ ಅವನಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇದರೊಂದಿಗೆ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಇವತ್ತಿನ ಒಂದು ಸುಂದರವಾದ ಸಂಜೆಯ ಒಂದು ಸಮಾರಂಭದ ಒಂದು ಏನಂತೀರಿ ನೀವು, ಒಂದು ಹಿರಿಮೆಯ ಒಂದು ವೇದಿಕೆಯ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಮತ್ತು ನನಗಂತೂ ಖುಷಿ ಭಾಳ ಆಯಿತು. ನನ್ನ ತಮ್ಮನ ಸ್ಥಾನದಲ್ಲಿರುವಂಥ ವಿಶ್ವ ಅವನ ಒಂದು ಪುಸ್ತಕ ಬಿಡುಗಡೆ ಇಷ್ಟೊಂದು ಸುಂದರ ಸಮಾರಂಭದಲ್ಲಿ ಆಯ್ತು ಅನ್ನೋದು ನನಗೆ ನಿಜವಾಗ್ಲೂ ಖುಷಿ ಕೊಡ್ತೈತಿ. ಸರಿ ಸ್ನೇಹಿತರೆ, ಎಲ್ಲರೂ ಸಾಧ್ಯದಷ್ಟು ಅವನಿಗೆ ಹೆಲ್ಪ್ ಮಾಡ್ರಿ ಅಂತ ಕೇಳಿಕೊಂಡು ಈ ಒಂದು ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೊಂದು ಸುಂದರವಾದ ಬ್ಲಾಗೊಂದಿಗೆ ಭೇಟಿಯಾಗೋಣ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬು ಹೃದಯದ ಧನ್ಯವಾದ ಹೇಳ್ತೀನಿ ನೋಡ್ರಿ. ಧನ್ಯವಾದಗಳು.